ಸೋಲು ಗೆಲುವು ಅಂತ ಬಂದಾಗ ಈಗ ಅಪ್ಪನ ವಿಚಾರದ ಅವರು ಎಷ್ಟು ಗೆದ್ದಿದಾರೋ ಒಂದಷ್ಟು ಸೋಲು ಕೂಡ ಕಂಡಿದ್ದಾರೆ. ಈ ವಿಚಾರಕ್ಕೆ ಬಂದಾಗ ಸೋಲು ಗೆಲುವಿನ ಪಾಠ ಏನು ಹೇಳ್ಕೊಟ್ಟಿದ್ದಾರೆ ಇವನ್ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ನಿಮಗೆ? ಅವ್ರು ಅದೇ ಅಂದರೆ ಒಂದು ಡ್ರೀಮ್ ಇದ್ದರೆ, ಒಂದು ಆಂಬಿಷನ್ ಇದ್ದರೆ ಸಕ್ಸಸ್ ಫೇಲಿಯರ್ ಎಲ್ಲ ಬರುತ್ತೆ. ಅದು ಲೈಫಲ್ಲಿ ಯಾವ ಇಂಡಸ್ಟ್ರಿ ಯಾವ ಕರಿಯರ್ ಚೂಸ್ ಮಾಡಿದ್ರು, ಸೊ ಸ್ಟ್ರಾಂಗ್ ಆಗಿರಬೇಕು. ನೀನು ಡ್ರೀಮ್ ಮಾಡ್ತಾ ಇದೆಯಾ, ನಿನಗೆ ಆಂಬಿಷನ್ ಇದೆ ಅಂದರೆ ಅದು ಮಾಡಿ ತೋರಿಸ್ಬೇಕು. ಗಿವ್ ಅಪ್ ಮಾಡಿದರೆ ಆಂಬಿಷನ್ ಇಟ್ಕೊಳ್ಳೋಕೆ ಪಾಯಿಂಟೇ ಇಲ್ಲ. ಸೊ ಅವ್ರು ಅದೇ ಅಂದರೆ ನೀನು ಮಾಡ್ತೀಯಾ, ಕಾನ್ಫಿಡೆನ್ಸ್ ಕೊಡ್ತಾ ಇದ್ರು. ಯಾವಾಗಾದರೂ ನಾನು ಏನಾದರೂ ರಾಂಗ್ ಮಾಡ್ತಾ ಇದ್ದೀನಿ, ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂದರೆ ಕರೆಕ್ಟ್ ಮಾಡ್ತಾ ಇದ್ರು, ಬಿಕಾಸ್ ಆ ಫೇಲಿಯರ್ ನೋಡಬಾರ್ದು ಅಂತ, ಬಿಕಾಸ್ ಮನೇಲಿ ಅಫ್ಕೋರ್ಸ್ ನೋಡಿದ್ದೀನಿ. ಸೊ ಅವ್ರು ತುಂಬ ಪಾಸಿಟಿವ್ ಆಗಿ ರಿಯಲಿಸ್ಟಿಕ್ಲಿ ನನಗೆ ಅಡ್ವೈಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಸೂಪರ್. ನೀವು ಜಸ್ಟ್ 20 ಅಂತ ಹೇಳಕ್ಕೆ ಆಗೋದಿಲ್ಲ, ನನಗೆ ಅಷ್ಟು ತಿಳ್ಕೊಂಡಿದ್ದೀರಿ, ಅಷ್ಟು ಪ್ರೌಡ್ ಆಗಿ ಮಾತಾಡ್ತೀರಿ. ನಮಗೆ ಕೇಳ್ತಿದ್ದೀರ ಆಹಾ ಅನ್ಸುತ್ತೆ, ವಯಸ್ಸಿನಲ್ಲಿ ನಿಮಗಿಂತ ದೊಡ್ಡವ್ರು ನಾವು, ಆದರೂ ಕೂಡ ಎಷ್ಟು ತಿಳ್ಕೊಂಡಿದ್ದೀರಾ. ನಾನು ಎಲ್ಲ ನಾನು ಅದೇ ಹೇಳ್ತಿದ್ದೀನಿ, ನೀವು ಕೂಡ ನಮ್ಮ ಇಂಡಸ್ಟ್ರಿಗೆ ಒಂದು ಅದ್ಭುತವಾಗಿ ಏನೋ ಒಂದು ಮ್ಯಾಜಿಕ್ ಮಾಡ್ತೀರಂತ ನಂಗೆ ಅನಿಸ್ತಾ ಇದೆ. ಅದೇ ಆಗಬೇಕು, ಆಗುತ್ತೆ, ತಲೆನೇ ಕೆಟ್ಕೋಬೇಡಿ. ನಿಮ್ಮ ಪ್ರಯತ್ನ ಆ್ಯಂಡ್ ನೀವು ಇಷ್ಟು ದೊಡ್ಡ ಸ್ಟಾರ್ ಮಗಳು ಅನ್ನೋದನ್ನು ನೀವು ತೋರಿಸ್ಕೊಳ್ತಿಲ್ಲ, ನಮ್ಗೆ ಅನಿಸ್ತಾನೇ ಇಲ್ಲ, ಒಂಚೂರು ಅನಿಸ್ತಾ ಇಲ್ಲ. ತುಂಬ ಸರಳತೆ ಇದೆ ನಿಮ್ಮಲ್ಲಿ, ಅದನ್ನ ತುಂಬ ಖುಷಿ ಆಯಿತು ನನಗೆ. ಓಕೆ, ಇಂಡಸ್ಟ್ರಿಯಲ್ಲಿ ನಿಮಗೆ ತುಂಬ ಇಷ್ಟ ಯಾರು ಅಂತ ಹೇಳಿ? ಅಮ್ಮ ಅಮ್ಮ ಅಪ್ಪ ಬಿಟ್ಟು, ಇಬ್ಬರು ಬಿಟ್ಟು ನನಗೆ ಆ ಥರ ಒಂದು ಸ್ಟಾರು ಒಂದು ಆಕ್ಟರ್ ಅಂತ ಇಷ್ಟ ಇಲ್ಲ. ನನಗೆ ಎಲ್ಲರೂ ಇಷ್ಟ, ಬಿಕಾಸ್ ಎಲ್ಲ ಮೂವೀಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಾರೆ, ಆ್ಯಂಡ್ ಆ ಡಿಫ್ರೆಂಟ್ ಡಿಫ್ರೆಂಟ್ ಮೂವೀಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪರ್ಫಾರ್ಮೆನ್ಸ್ ಏನೋ ಡಿಫ್ರೆಂಟಾಗಿ ಇಷ್ಟ ಆಗುತ್ತೆ. ಓಕೆ, ಸೊ ಎಲ್ಲರೂ ಇಷ್ಟ ಅವ್ರವ್ರದ್ದು ಆ ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ ನೋಡಿ, ಅವ್ರದ್ದು ಆ ಪರ್ಫಾರ್ಮೆನ್ಸಸ್ ನೋಡಿ ನಂಗೆ ಎಲ್ಲರೂ ಇಷ್ಟ. ಸೋಲು ಗೆಲುವು ಅಂತ ಬಂದಾಗ ಈಗ ಅಪ್ಪನ ವಿಚಾರದ ಅವರು ಎಷ್ಟು ಗೆದ್ದಿದಾರೋ ಒಂದಷ್ಟು ಸೋಲು ಕೂಡ ಕಂಡಿದ್ದಾರೆ. ಈ ವಿಚಾರಕ್ಕೆ ಬಂದಾಗ ಸೋಲು ಗೆಲುವಿನ ಪಾಠ ಏನು ಹೇಳ್ಕೊಟ್ಟಿದ್ದಾರೆ ಇವನ್ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ನಿಮಗೆ? ಅವ್ರು ಅದೇ ಅಂದರೆ ಒಂದು ಡ್ರೀಮ್ ಇದ್ದರೆ, ಒಂದು ಆಂಬಿಷನ್ ಇದ್ದರೆ ಸಕ್ಸಸ್ ಫೇಲಿಯರ್ ಎಲ್ಲ ಬರುತ್ತೆ. ಅದು ಲೈಫಲ್ಲಿ ಯಾವ ಇಂಡಸ್ಟ್ರಿ ಯಾವ ಕರಿಯರ್ ಚೂಸ್ ಮಾಡಿದ್ರು, ಸೊ ಸ್ಟ್ರಾಂಗ್ ಆಗಿರಬೇಕು. ನೀನು ಡ್ರೀಮ್ ಮಾಡ್ತಾ ಇದೆಯಾ, ನಿನಗೆ ಆಂಬಿಷನ್ ಇದೆ ಅಂದರೆ ಅದು ಮಾಡಿ ತೋರಿಸ್ಬೇಕು. ಗಿವ್ ಅಪ್ ಮಾಡಿದರೆ ಆಂಬಿಷನ್ ಇಟ್ಕೊಳ್ಳೋಕೆ ಪಾಯಿಂಟೇ ಇಲ್ಲ. ಸೊ ಅವ್ರು ಅದೇ ಅಂದರೆ ನೀನು ಮಾಡ್ತೀಯಾ, ಕಾನ್ಫಿಡೆನ್ಸ್ ಕೊಡ್ತಾ ಇದ್ರು. ಯಾವಾಗಾದರೂ ನಾನು ಏನಾದರೂ ರಾಂಗ್ ಮಾಡ್ತಾ ಇದ್ದೀನಿ, ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂದರೆ ಕರೆಕ್ಟ್ ಮಾಡ್ತಾ ಇದ್ರು, ಬಿಕಾಸ್ ಆ ಫೇಲಿಯರ್ ನೋಡಬಾರ್ದು ಅಂತ, ಬಿಕಾಸ್ ಮನೇಲಿ ಅಫ್ಕೋರ್ಸ್ ನೋಡಿದ್ದೀನಿ. ಸೊ ಅವ್ರು ತುಂಬ ಪಾಸಿಟಿವ್ ಆಗಿ ರಿಯಲಿಸ್ಟಿಕ್ಲಿ ನನಗೆ ಅಡ್ವೈಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಸೂಪರ್. ನೀವು ಜಸ್ಟ್ 20 ಅಂತ ಹೇಳಕ್ಕೆ ಆಗೋದಿಲ್ಲ, ನನಗೆ ಅಷ್ಟು ತಿಳ್ಕೊಂಡಿದ್ದೀರಿ, ಅಷ್ಟು ಪ್ರೌಡ್ ಆಗಿ ಮಾತಾಡ್ತೀರಿ. ನಮಗೆ ಕೇಳ್ತಿದ್ದೀರ ಆಹಾ ಅನ್ಸುತ್ತೆ, ವಯಸ್ಸಿನಲ್ಲಿ ನಿಮಗಿಂತ ದೊಡ್ಡವ್ರು ನಾವು, ಆದರೂ ಕೂಡ ಎಷ್ಟು ತಿಳ್ಕೊಂಡಿದ್ದೀರಾ. ನಾನು ಎಲ್ಲ ನಾನು ಅದೇ ಹೇಳ್ತಿದ್ದೀನಿ, ನೀವು ಕೂಡ ನಮ್ಮ ಇಂಡಸ್ಟ್ರಿಗೆ ಒಂದು ಅದ್ಭುತವಾಗಿ ಏನೋ ಒಂದು ಮ್ಯಾಜಿಕ್ ಮಾಡ್ತೀರಂತ ನಂಗೆ ಅನಿಸ್ತಾ ಇದೆ. ಅದೇ ಆಗಬೇಕು, ಆಗುತ್ತೆ, ತಲೆನೇ ಕೆಟ್ಕೋಬೇಡಿ. ನಿಮ್ಮ ಪ್ರಯತ್ನ ಆ್ಯಂಡ್ ನೀವು ಇಷ್ಟು ದೊಡ್ಡ ಸ್ಟಾರ್ ಮಗಳು ಅನ್ನೋದನ್ನು ನೀವು ತೋರಿಸ್ಕೊಳ್ತಿಲ್ಲ, ನಮ್ಗೆ ಅನಿಸ್ತಾನೇ ಇಲ್ಲ, ಒಂಚೂರು ಅನಿಸ್ತಾ ಇಲ್ಲ. ತುಂಬ ಸರಳತೆ ಇದೆ ನಿಮ್ಮಲ್ಲಿ, ಅದನ್ನ ತುಂಬ ಖುಷಿ ಆಯಿತು ನನಗೆ. ಓಕೆ, ಇಂಡಸ್ಟ್ರಿಯಲ್ಲಿ ನಿಮಗೆ ತುಂಬ ಇಷ್ಟ ಯಾರು ಅಂತ ಹೇಳಿ? ಅಮ್ಮ ಅಮ್ಮ ಅಪ್ಪ ಬಿಟ್ಟು, ಇಬ್ಬರು ಬಿಟ್ಟು ನನಗೆ ಆ ಥರ ಒಂದು ಸ್ಟಾರು ಒಂದು ಆಕ್ಟರ್ ಅಂತ ಇಷ್ಟ ಇಲ್ಲ. ನನಗೆ ಎಲ್ಲರೂ ಇಷ್ಟ, ಬಿಕಾಸ್ ಎಲ್ಲ ಮೂವೀಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಾರೆ, ಆ್ಯಂಡ್ ಆ ಡಿಫ್ರೆಂಟ್ ಡಿಫ್ರೆಂಟ್ ಮೂವೀಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪರ್ಫಾರ್ಮೆನ್ಸ್ ಏನೋ ಡಿಫ್ರೆಂಟಾಗಿ ಇಷ್ಟ ಆಗುತ್ತೆ. ಓಕೆ, ಸೊ ಎಲ್ಲರೂ ಇಷ್ಟ ಅವ್ರವ್ರದ್ದು ಆ ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ ನೋಡಿ, ಅವ್ರದ್ದು ಆ ಪರ್ಫಾರ್ಮೆನ್ಸಸ್ ನೋಡಿ ನಂಗೆ ಎಲ್ಲರೂ ಇಷ್ಟ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.